ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಇವತ್ತಿನ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂದ್ರೆ ಭಾಳ ಮಂದಿ ಕೇಳಾಕತ್ತಿದ್ರಿ, ಅಕ್ಕ ನಿಮ್ಮ ಮ್ಯಾರೇಜ್ ಫೋಟೋ ಶೇರ್ ಮಾಡ್ಕೋರಿ, ನಿಮ್ಮ ಮನೆ ಗೃಹ ಪ್ರವೇಶದ ಫೋಟೋ ಶೇರ್ ಮಾಡ್ಕೋರಿ ಅಂತ. ಸೊ ಹಂಗಾಗಿ ಇವತ್ತು ನಾನು ನಮ್ಮ ಮನೆ ಗುದ್ಲಿ ಪೂಜೆ ಫೋಟೋನ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೇನಿ. ಅದಕ್ಕಿಂತ ಮೊದಲು ಒಂದೆರಡು ಕಾಮನ್ ಕ್ವಶನ್ ಕೇಳ್ತಾ ಇರ್ತೀರಿ ನೀವು ನಮ್ಮ ಮನೆ ಬಗ್ಗೆ. ಫಸ್ಟ್ ಅಂದರೆ ಕಾಮನ್ ಆಗಿ ಎಲ್ಲರೂ ಕೇಳೋ ಕ್ವಶನ್ ಏನಂದ್ರೆ, ನಿಮ್ಮ ಮನೆ ಕಟ್ಸೋಕೆ ಎಷ್ಟು ಖರ್ಚಾಯಿತು ಅಂತ ಕೇಳ್ತಿರ್ತೀರಿ. ನಮ್ಮ ಮನೆ ಕಟ್ಸೋಕೆ 45 ಲಕ್ಷ ಖರ್ಚಾಯಿತು 4 ವರ್ಷದ ಹಿಂದೆ. ನಾವು ಮನೆ ಕಟ್ಸಿ ಈಗ 4 ವರ್ಷ ಆಯಿತು. ಆ ಟೈಮಲ್ಲಿ 45 ಲಕ್ಷ ಖರ್ಚಾಗಿತ್ತು. ಯಾಕಂದ್ರೆ ಈಗ 4 ವರ್ಷದ ಹಿಂದೆ ಸ್ವಲ್ಪ ಕಾಸ್ಟ್ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಹಾಗಾಗಿ ಸ್ವಲ್ಪ ಈಗ ಜಾಸ್ತಿ ಆಗ್ಬೋದು. ಸ್ವಲ್ಪ ಇಂಟೀರಿಯರ್ ಎಲ್ಲ ಡಿಸೈನ್ಸ್ ನಾವು ಜಾಸ್ತಿ ಮಾಡ್ಕೊಂಡಿದ್ವಿ ಒಳಗಡೆ. ಅಡುಗೆ ಮನೆಯಲ್ಲೆಲ್ಲ ನೀವು ನೋಡ್ಬೋದು, ಹಾಲಲ್ಲಿ, ಅಡುಗೆ ಮನೆಯಲ್ಲಿ, ಮತ್ತು ಸ್ಟಡಿ ಟೇಬಲ್ ಆ ಕಡೆ ಮೇಲ್ಗಡೆ ಸ್ಟಡಿ ಏರಿಯಾದಲ್ಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಿಸ್ಕೊಂಡಿದ್ದೀವಿ ನಾವು. ಹಾಗಾಗಿ ಸ್ವಲ್ಪ ನಮ್ಮ ಸ್ವಲ್ಪ ಎಕ್ಸ್ಟ್ರಾ ಆಯಿತು. ಸ್ವಲ್ಪ ಆವಾಗಿಂದ ಹೋಲಿಸಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆಗ್ಬೋದು ಅಂತ ಅಂದ್ಕೊಳ್ತೀನಿ. 4 ವರ್ಷ ಆಯ್ತಲ್ಲ ಆಲ್ರೆಡಿ. ಹಾಗಾಗಿ ಇನ್ನೂ ಕೆಲವೊಂದು ಕ್ವಶನ್ ಬರ್ತಾ ಇರ್ತಾವೆ. ನಿಮ್ಮ ಸೈಟು ಯಾವ ದಿಕ್ಕೊಳಗೆ ಐತೆ ಅಂತ ಹೇಳಿ. ನಮ್ಮದು 30-40 ಸೈಟು, ಉತ್ತರಕ್ಕೆ ಸೈಟ್ ಇರೋದು. ಆದರೆ ನಾವು ಮೇನ್ ಡೋರ್ ಫಿಕ್ಸ್ ಮಾಡಿರೋದು ಅಂದರೆ ಬಾಗಿಲನ್ನ ಕೂರಿಸಿರೋದು ಪೂರ್ವಕ್ಕೆ. ನಮ್ಮ ಮನೆಯವ್ರಿಗೆ ಪೂರ್ವಕ್ಕನ ಇಷ್ಟ ಆಯ್ತು ಮೊದಲಿಂದನೂ. ನಾವು ಡೋರನ್ನ ನಾವು ಪೂರ್ವಕ್ಕನ ಫಿಕ್ಸ್ ಮಾಡೋಣ ಅಂತ ಇದ್ದರು. ಸೊ ಹಾಗಾಗಿ ಸೈಟ್ ಇರೋದು ಉತ್ತರಕ್ಕೆ, ನಾವು ಮೇನ್ ಡೋರನ್ನು ಫಿಕ್ಸ್ ಮಾಡಿರೋದು ಪೂರ್ವಕ್ಕೆ. ಸೊ ಇವೆರಡು ಮೂರು ಕ್ವಶನ್ ಭಾಳ ನಂಗೆ ಕಾಮನ್ ಆಗಿ ಕೇಳ್ತಿರ್ತೀನಿ ನಮ್ಮ ಮನೆ ಬಗ್ಗೆ. ಹಂಗೆ ವಾಲ್ ಪೇಪರ್ ಬಗ್ಗೆ ಭಾಳ ಕೇಳ್ತಿರ್ತೀರಿ. ನಮ್ಮದು ಹಾಲ್ ಒಳಗಿರುವಂಥ ಒಂದು ಹಾರ್ಸ್ ವಾಲ್ ಪೇಪರ್ ಐತಲ್ಲ, ಅದ್ರ ಬಗ್ಗೆ ಭಾಳ ಕೇಳ್ತಿರ್ತೀರಿ. ಎಲ್ಲಿ ತೊಗೊಂಡ್ರಿ ಮತ್ತು ಏನು ಮೆಟೀರಿಯಲ್ ಯೂಸ್ ಮಾಡಿರಿ ಅಂತ. ಅದು ವಾಲ್ ಪೇಪರ್ ಅಷ್ಟೇ, ಬೇಡ ಅಂದರೆ ನಾವು ಅದನ್ನು ತೆಗೆದು ಮತ್ತೆ ಬೇರೆ ವಾಲ್ ಪೇಪರ್ನ ಕೂಡ ಸ್ಟಿಕ್ ಮಾಡ್ಬೋದು. ಅದು 3D ವಾಲ್ ಪೇಪರ್ ಆಗಿರೋದ್ರಿಂದ ನಿಮ್ಗೆ ಒಂಥರ ಟೈಲ್ಸ್ ಥರ ಕಾಣ್ಬೋದು. ಸೊ ಅದು ವಾಲ್ ಪೇಪರು, ಬೇಕಾದಾಗ ನಾವು ಅದನ್ನು ಚೇಂಜ್ ಮಾಡ್ಕೋಬೋದು. ಅದನ್ನು ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ ಕೇಳ್ತಾ ಇರ್ತೀರಿ, ಯಾವ ಶಾಪಲ್ಲಿ ಅಂತ. ಅದನ್ನು ಆಲ್ರೆಡಿ 4 ಇಯರ್ಸ್ ಆಗಿರೋದ್ರಿಂದ ಈಗ ನನಗೂ ಅಷ್ಟೊಂದು ಗೊತ್ತಿಲ್ಲ ಎಲ್ಲಿ ಏನು ಅಂತ. ಯಾರಿಗಾದರೂ ಬೇಕಾದರೆ ನಾನು ನಿಮಗೆ ಕಮೆಂಟ್ಸಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಇಷ್ಟು ಕಾಮನ್ ಆಗಿ ಎಲ್ಲರೂ ಕೇಳೋ ಕ್ವಶನ್ಸು ನಮ್ಮ ಮನೆ ಬಗ್ಗೆ. ಬರ್ರಿ ಈಗ ನಮ್ಮ ಮನೆ ಗುದ್ಲಿ ಪೂಜೆ ಫೋಟೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. 4 ಇಯರ್ಸ್ ಬ್ಯಾಕೆ ನಮ್ಮ ಮನೆ ಕಟ್ಸಿರೋದ್ರಿಂದ ಅದು ಆಲ್ರೆಡಿ 5 ಇಯರ್ಸ್ ಅಂದರೆ ಗುದ್ಲಿ ಪೂಜೆ ಆಗಿ 1 ವರ್ಷಕ್ಕೆ ನಮ್ಮ ಮನೆ ರೆಡಿ ಆಗಿದ್ದು. ಸೊ ನಾವು ಮನೆ ಕಟ್ಸಿ 4 ವರ್ಷ ಆಯಿತು, ಗುದ್ಲಿ ಪೂಜೆ ಆಗಿ 5 ವರ್ಷ ಆಯಿತು. 5 ವರ್ಷದ ಹಿಂದಿನ ಗುದ್ಲಿ ಪೂಜೆ ಫೋಟೋಸ್ನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನೆ, ಬರ್ರಿ. ಗುದ್ಲಿ ಪೂಜೆಗೆ ಊರಿಂದ ನಮ್ಮ ಅತ್ತೆ ಮತ್ತು ನಾದಿನೂ ಬಂದಿದ್ದರು. ನಾದಿನಿ ಅಂದರೆ ನಮ್ಮ ಮನೆಯವ್ರ ಅಕ್ಕ, ಮತ್ತು ನನ್ನ ಫ್ರೆಂಡು, ಅದು ಪಾಪು ಬೇರೆ ಯಾರೂ ಅಲ್ಲ, ನನ್ನ ಚಿಕ್ಕ ಮಗ. ಆವಾಗ ಬರೀ 10 ತಿಂಗಳು ಅವನಿದ್ದ ಆ ಟೈಮಲ್ಲಿ. ಇವರು ನಮ್ಮ ಮನೆಯವರನ್ನ.
ಇವರೇ ಮೇಸ್ತ್ರಿ, ನಮ್ಮ ಮನೆ ಕಟ್ಟುವಾಗ ಇವ್ರಿಗೆ ನಾವು ವಹಿಸಿದ್ವಿ. ನಮ್ಮ ಸೈಟ್ ಪಕ್ಕದಲ್ಲಿ ಒಂದು ಹುತ್ತ ಇತ್ತು, ಹಾಗಾಗಿ ನಮಗೆ ಪೂಜೆ ಮಾಡ್ಸೋಕೆ ಹೇಳಿದ್ರು. ನಾವು ಕುಕ್ಕೆ ಸುಬ್ರಹ್ಮಣ್ಯಾಗ ಹೋಗಿನೂ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ. ಹಾಗೆ ನಮ್ಮ ಸೈಟ್ ಸುತ್ತಮುತ್ತನೂ ಹಾಲು ಹಾಕಿ ನಾವು ಪೂಜೆ ಮಾಡಿದ್ವಿ. ಅಂದರೆ ನಾಗಶಾಂತಿ ಆಗಬೇಕು, ನೀವು ಆರಾಮಾಗಿ ಮನೆ ಕಟ್ಟಿಸ್ಬೇಕು ಅಂದರೆ ಪೂಜೆ ಮಾಡಿಸಿ ಅಂತ ಹೇಳಿದ್ರಿ. ಈ ಥರ ಮಾರ್ಚಲ್ಲಿ ಗುದ್ದಲಿ ಪೂಜೆ ಮಾಡಿಸ್ತಾ ಇದ್ವಿ. ಆ ಟೈಮಲ್ಲಿ ದೊಡ್ಡ ಮಗನ ಎಕ್ಸಾಮ್ ಕೂಡ ಇತ್ತು. ಸೊ ಹಾಗಾಗಿ ಪೂಜೆ ಮುಗಿಸ್ಕೊಂಡು ಅವನು ಸ್ಕೂಲ್ ಹೋಗೋನಿದ್ದ. ನೋಡಿ, ಎಕ್ಸಾಮ್ಗೆ ಎಲ್ಲ ಫುಲ್ ರೆಡಿಯಾಗಿ ಬಂದಿದ್ದ ಅವನು ಯೂನಿಫಾರ್ಮ್ ಹಾಕ್ಕೊಂಡು. ಅತ್ತೆ ಮತ್ತು ನಾದಿನಿ ಅವತ್ತೇ ಬಂದಿದ್ದರು ಬೆಳಗ್ಗೆ ಗೋಕಾಕಿಂದ. ಪೂಜೆಗೋಸ್ಕರ ಗುದ್ದಲಿ ಪೂಜೆ ಇತ್ತು ಅಂತ ಹೇಳಿ ಕರೆಸ್ಕೊಂಡಿದ್ವಿ. ಹಾಗೆ ಈ ಫೋಟೋಸು ನಾವು ಮನೆ ಬಾಗಿಲ ಚೌಕಟ್ ಕೂರಿಸ್ಬೇಕಾದ್ರೆ ಪೂಜೆ ಮಾಡಿಸಿದ್ದು. ನೋಡಿ, ಇವೆಲ್ಲ ಆ ಟೈಮಲ್ಲಿ ತೆಗೆದಿರೋ ಫೋಟೋಸು. ನಾವು ಮನೆ ಕಟ್ಟಬೇಕಾದ್ರೆ ನಮ್ಮ ಅಕ್ಕಪಕ್ಕ ಯಾವ ಮನೆಯೂ ಇರಲಿಲ್ಲ. ನೋಡಿ ಎಷ್ಟು ಖಾಲಿ ಖಾಲಿ ಇದೆ. ಈಗ ಎಲ್ಲ ಸುತ್ತಮುತ್ತ ಎಲ್ಲ ಮನೆಗಳಾಗಿವೆ ತುಂಬ. ಚಿಕ್ಕವನನ್ನು ನೋಡಿ ನಮ್ಮತ್ತೆ ಎತ್ಕೊಂಡಿದ್ದಾರೆ. ಬರೀ ಒಂದು 11 ತಿಂಗಳು ಇರ್ಬೋದು ಆ ಟೈಮಲ್ಲಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಗುದ್ದಲಿ ಪೂಜೆ ಫೋಟೋಸ್ ತುಂಬ ಜನ ಕೇಳಿದ್ರಿ, ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.